ಬಾಂಬೆ ಕರ್ನಾಟಕದಲ್ಲಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಉತ್ತರ ಕರ್ನಾಟಕ ಕಾರವಾರ ಅನ್ಪ್ರೆಸಿಡೆಂಟ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ಈ ಭಾಗದ ಜನರಿಗೆ ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ ಪುನಃ ಇದೇ ತಿಂಗಳು 26 27 28 29 30 31 5 ದಿವಸನೂ ಕೂಡ ಇದೇ ಜಿಲ್ಲೆಗಳಲ್ಲಿ ತಾಲೂಕವಾರು ಬೂತ್ ವೈಸ್ ನಾಯಕರನ್ನ ಆಯಾ ಕ್ಷೇತ್ರಕ್ಕೆ ಹೋಗಿ ಅವರನ್ನು ಮೀಟ್ ಮಾಡಿ ಸಂಭಾವನೆ ಅಭಿವೃದ್ಧಿ ಪಟ್ಟಿ ತಗೊಂಡು ಕೆಲಸ ಚಾಲು ಮಾಡತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ಈ 4 ದಿವಸ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಕೊಂಡಿದ್ದೀವಿ. ಇವತ್ತು 26 31 ಅದೇ ರೀತಿ ಚಿಕ್ಕೋಡಿಯಲ್ಲೂ ಕೂಡ ಇವತ್ತು ಅಥಣಿ ಕುರ್ಚಿ ರಾಯಬಾಗು ಪ್ರತಾಪರಾವ್ ಪಾಟೀಲ್ರವರು ಅಖಿಲ ಭಾರತ ಜನತಾದಳದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವರಿಗೊಂದು ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರಾಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ದೇವೇಗೌಡರು ಕೊಟ್ಟಿದ್ದಾರೆ. ಅವರು ಮೇಘಣ್ಣವರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಚಿಕ್ಕೋಡಿಯಲ್ಲೂ ಕೂಡ ಅನ್ಪ್ರೆಸಿಡೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಪಡ್ತಾ ಇದ್ದೀವಿ. ಮತ್ತು ನಾವು ಯಾರಿಗೂ ಬನ್ನಿ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಕರೆಯೋಕೆ ಹೋಗ್ತಾ ಇಲ್ಲ. ಅನೇಕ ಜನರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇವತ್ತು ಆ ನಾಯಕರಿಗೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ನೀವೇನಾದರೂ ತೀರ್ಮಾನ ತಗೊಳಂಗಿದ್ರೆ ಡಿಸೆಂಬರ್ ಒಳಗೆ ತೀರ್ಮಾನ ತಗೊಳ್ಳಿ. ಕಾರಣ ಇವತ್ತು ಏನು 95 ಜನತಾದಳ ಈ ಚಿಕ್ಕೋಡಿ ಮತ್ತು ಬೆಳಗಾಂ ಭಾಗದಲ್ಲಿ ಶಕ್ತಿ ಇತ್ತು, ಆ ಶಕ್ತಿಯನ್ನು ಪುನರ್ ಪಡಿತಕ್ಕಂಥದ್ದಕ್ಕೆ ಇವತ್ತು ನಾವು ಪ್ರಯತ್ನವನ್ನು ನಡೆಸಿದ್ದೀವಿ. ಯಾಕಂದರೆ ಮುಂದೆ ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆ ಹಳೆ ಮೈಸೂರು ಭಾಗದಲ್ಲಿ ಭಾರಿ ದೊಡ್ಡ ರೆಸ್ಪಾನ್ಸ್, ಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಆಗಿದೆ, ರೈತರಲ್ಲಿ ಒಂದು ಆಶಾದಾಯಕ ಮೂರ್ತ ಇದೆ. ಒಂದು ಕಾಲದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಒಳ್ಳೆ ಬೆಳೆ ಬೆಳೀತು ಅಂದರೆ ಧಾರಣೆ ಇಲ್ಲ, ಒಳ್ಳೆಯವರಿಲ್ಲ. ಈಗಲೂ ಕೂಡ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ತಾ ಇಲ್ಲ, ರೈತರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 3 ಸಲ 4 ಸಲ ಏನಿದೆ ಅಂದರೆ ಸಭೆ ಮಾಡಿ ತೀರ್ಮಾನ ತಗೊಳ್ತಿದ್ರು. ಈಗಿನ ಮುಖ್ಯಮಂತ್ರಿಗಳಿಗೆ ಪುರ್ಸತ್ತಿಲ್ಲ, ಮತ್ತು ಈಗಿನ ಇರತಕ್ಕಂಥ ವಿರೋಧ ಪಕ್ಷದವರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಆದ್ದರಿಂದ ಇವತ್ತು ನಾವು ಇಡೀ ರೈತ ಸಮೂಹಕ್ಕೆ ನಾವು ಇಷ್ಟು ಹೇಳ್ತಿರ್ತಕ್ಕಂಥದ್ದು, ಒಂದು ಅವಕಾಶವನ್ನು ನಮಗೆ ಕೊಡಿ. ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಆರೋಗ್ಯ, ಶಿಕ್ಷಣ, ವಸತಿ, ಯುವಕರಿಗೆ ಉದ್ಯೋಗ ಅವಕಾಶ, 65 ವಯಸ್ಸಾದವರಿಗೆ 5,000 ರೂಪಾಯಿ ತಿಂಗಳ ಮಾಶಾಸನ, ಇದನ್ನು ನಾವು ಡಿಕ್ಲೇರ್ ಮಾಡಿದ್ವಿ. ರಾಜ್ಯದ ಏನಿಗಿನ ವರ್ಮಾನ ಇದೆ, GST ಟ್ಯಾಕ್ಸ್ ಕಲೆಕ್ಷನ್ಸ್ ಮತ್ತೊಂದು ಕಲೆಕ್ಟ್ ಮಾಡೋದ್ರಲ್ಲಿ ಸರ್ಕಾರ ಫೇಲ್ ಆಗಿದೆ. ನಾನು ಯೋಜನೆ ಆಯೋಗದ ಉಪಾಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿದ್ದೇನೆ, ನನಗೆ ಗೊತ್ತದ ಆರ್ಥಿಕವಾಗಿ ಎಷ್ಟು ಕರ್ನಾಟಕ ಸಮೃದ್ಧಿಯಿಂದಿದೆ ಅಂತ.
ದುರ್ದೈವ ಸೋರ್ತಾ ಇದೆ ತೂತು ಬಿದ್ದರೋ ಮಡಕೆಯಲ್ಲಿ ನೀರು ಸಂಗ್ರಹ ಮಾಡಕ ಹೋದ್ರೆ ನೀರು ನಿಲ್ಲಲ್ಲ ಫಸ್ಟ್ ಮಡಕೆ ತೂತುಗಳನ್ನು ಮುಚ್ಚಿ ಲೂಪ್ ಹೋಲ್ಸ್ ಏನಿದಾವೆ ಅದನ್ನು ಸರಿ ಮಾಡಿ ನೀವು ತೆರಿಗೆ ಸಂಗ್ರಹ ಮಾಡಿದರೆ ಆ ದುಡ್ಡು ನೇರವಾಗಿ ನಿಮಗೆ ಟ್ರೆಜರಿಗೆ ಬರುತ್ತೆ ಎಕ್ಸಾಂಪಲ್ ಕೆಎಸ್ಆರ್ಟಿಸಿ ಲಾಸ್ ಅಲ್ಲಿದೆ ಯಾಕಿದೆ ವಿಆರ್ಎಲ್ ನಾವು 5 ಬಸ್ನಿಂದ 50 ಮಾಡಿದ ಪ್ರೈವೇಟ್ನವರು 2 ಬಸ್ ಇಟ್ಕೊಂಡು ದೊಡ್ಡ ದೊಡ್ಡ ಸಂಚಾರಗಳು ನಡೆಸ್ತಾರೆ ನೀವು 10,000 ಬಸ್ ಇಟ್ಕೊಂಡು ನಡೆಸಕಾಗಲ್ಲ ಅಂತ ಹೇಳಿದ್ರೆ ಸಮ್ವೇರ್ ಯು ಆರ್ ಮಿಸರಬಲಿ ಫೇಲ್ಡ್ ಕಾರಣ ಡ್ರೈವಿಂಗ್ ಮಾಡೋನಿ ಕಂಡಕ್ಟರ್ ಕೆಲಸ ಕೊಟ್ಟಿದ್ದೀರಿ ಕಂಡಕ್ಟರ್ ಮಾಡೋನಿ ಡ್ರೈವಿಂಗ್ ಕೆಲಸ ಕೊಟ್ಟಿದ್ದೀರಿ ಹೀಗಾಗಿ ಇವತ್ತು ಕೆಎಸ್ಆರ್ಟಿಸಿ ಕೂಡ ಲಾಸ್ ಅಲ್ಲಿ ಇದೆ ಎಕ್ಸೈಸ್ ಇವತ್ತು ನಿಮಗೆ ಏನು ಸಂಗ್ರಹ ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಇವತ್ತು ಹಳ್ಳ್ಯಾಗ ಶೆಟ್ರ ಅಂಗಡಿಯಾಗ ಬಾಟಲ್ ಸಿಗ್ತದವು ಹೆಂಡದ ಬಾಟಲ್ ಹಳ್ಳ್ಯಾಗ ಶೆಟ್ರ ಅಂಗಡಿಯಾಗ ಸಿಗ್ತದವು ಇವತ್ತು ಮತ್ತೆ ಪುನಃ ಹಳ್ಳಿ ವಾತಾವರಣ ಸರ್ವನಾಶ ಆಗ್ತಾ ಇದೆ ಇದಕ್ಕೆ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ದುರ್ದೈವ ಎಕ್ಸೈಸ್ ಮಿನಿಸ್ಟರ್ ಬಂದಿದ್ದ ಅವನು ಹೇಳ್ದ ಮನೆ ಡೋರ್ ಡೆಲಿವರಿ ಕೊಡಕ್ಕೆ ಶುರು ಮಾಡ್ತೀನಿ ನಾನು ಅಂತ ಎಂತ ವಿಪರ್ಯಾಸ ಹಾಲ್ ಕೊಡೋನ್ ಮನೆ ಮನೆ ಹೋಗಬೇಕು ಹೆಂಡ ಕೊಡೋನ್ ಅಂಗಡಿಯಾಗ ಕೂತ್ ಮಾರಬೇಕು ಹಾ ಕಾಲಾಗ ಹಾಕೋ ಚಪ್ಪಲಿ ಶೋರೂಮ್ ದಾಗ ಅದ ಓದೋ ಪುಸ್ತಕ ಫುಟ್ಬಾತ್ ದಾಗ ಅದ ಇದು ಈ ಕಲ್ಚರ್ ಅನ್ನ ಕರ್ನಾಟಕದಿಂದ ನಾವು ತೆಗಿಬೇಕು ತೆಗಿಬೇಕಾದ್ರೆ ಕಲ್ಚರ್ ಇರೋರು ರಾಜ್ಯ ಆಡಳಿತಕ್ಕೆ ಬರಬೇಕು ದೇವೇಗೌಡರು ಅವರ ನೇತೃತ್ವ ಅವರ ಮಾರ್ಗದರ್ಶನ ಕುಮಾರಸ್ವಾಮಿ ಅವರು ನಾವು ಇವೆಲ್ಲ ಹಿಂದೆ ಏನು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲರು ಇದ್ದರು ಇದೇ ಜಿಲ್ಲೆಯಲ್ಲಿ ಅಪ್ಪನಗೌಡರು ಬಸಗೌಡರು ಗೌಜಲಿಗೆ ಅವರು ಇವೆಲ್ಲ ಇದ್ದಂಥ ಈ ಪಾರ್ಟಿಯಾಗಿ ಇದ್ದಂಥವ್ರು ಆ ಕಲ್ಚರನ್ನು ಮತ್ತೆ ಪುನಃ ನಾವು ಪುನರ್ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಈ ಭಾಗದಲ್ಲಿ ಹೆಚ್ಚಾಗಿ ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಯಾಕಂದರೆ ನೇರ ಸಂಪರ್ಕ ಇರೋದ್ರಿಂದ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ